ಶುಭ ದಿನ ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳುತ್ತಾ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೇ, ಅತ್ಯುತ್ತಮವಾದ ಮೆಸೇಜೊಂದಿಗೆ ನಿಮ್ಮ ಮುಂದೆ. ಭಗವಂತ ಹೇಳ್ತಾರೆ, ತುಂಬ ಯೋಚಿಸಬೇಡಿ, ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು. ಜೀವನ ಅನ್ನೋ ಜೋಳಿಗೆಯಲ್ಲಿ ಭಗವಂತ ಎಲ್ಲರಿಗೂ ಸಂತೋಷದ ಬುತ್ತಿಯನ್ನೇ ಇಟ್ಟು ಕಳಿಸಿರುತ್ತಾನೆ. ಆದರೆ ನಾವು ನಮ್ಮ ಜೋಳಿಗೆಯಲ್ಲಿ ಏನಿದೆ ಅಂತ ನೋಡಿ ಆನಂದ ಪಡೋದು ಬಿಟ್ಟು ಬೇರೆಯವರ ಜೋಳಿಗೆಯಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಕೆಟ್ಟ ಕುತೂಹಲದಿಂದ ಸದಾ ದುಃಖಿಯಾಗಿರುತ್ತೇವೆ. ಸ್ನೇಹಿತರೆ, ಕೇಳೋಕೆ ಯಾರೂ ಇಲ್ಲ ಅಂದ್ರೂ ಕೇಳಿಸಿಕೊಳ್ಳುವುದಕ್ಕೆ ಭಗವಂತ ಇದ್ದಾನೆ. ದುಃಖವ ಕೊಡೋಕೆ ತುಂಬ ಜನ ಇದ್ರೂ ಕಣ್ಣೀರು ಒರೆಸೋಕೆ ಭಗವಂತನ ಕೈ ಸದಾ ಇರುತ್ತದೆ. ದೇವರು ನಮಗೆ ಏನು ಬೇಕೋ ಎಲ್ಲವನ್ನು ಕೊಡುವುದಿಲ್ಲ, ಆದರೆ ನಮಗೆ ಏನು ಅಗತ್ಯವೋ ಅದನ್ನು ಕೊಡುವುದನ್ನು ಮರೆಯುವುದಿಲ್ಲ. ಸ್ನೇಹಿತರೆ, ಬಯಸಿದ್ದು ಸಿಕ್ಕಾಗ ಮಾತ್ರ ಭಗವಂತನನ್ನು ನಂಬುವುದಲ್ಲ, ಅವನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ದಯಪಾಲಿಸುತ್ತಾನೆ. ಕೆಲವೊಮ್ಮೆ ಬಯಸದೇ ಇದ್ದರೂ ಭಾಗ್ಯವನ್ನು ಕರುಣಿಸುತ್ತಾನೆ, ತಾಳ್ಮೆ ಇರಲಿ. ಸ್ನೇಹಿತರೆ, ಎಲ್ಲಿ ಋಣಾನು ಬಂದವೋ ಅಲ್ಲಿ ಬೆಸೆದಿರುವುದು ನಿನ್ನ ಬಂದ ನೆನಪಿರಲಿ. ಇಲ್ಲಿ ಕೇವಲ ನೀನು ಪಾತ್ರಧಾರಿ ಅಷ್ಟೇ, ಮೇಲಿರುವವನು ಭಗವಂತ ಸೂತ್ರಧಾರಿ. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳೇ ಎದುರಾದರೂ ಈ ಮನಸ್ಸು ಅಳುತ್ತಾ ಕೂರಲಿಲ್ಲ. ಬದಲಾಗಿ ಹೇಳಿದಷ್ಟು ಧೈರ್ಯವಾಗಿರು, ಎಲ್ಲ ಸರಿ ಮಾಡುವುದಕ್ಕೆ ಭಗವಂತನಿದ್ದಾನೆ. ಭಗವಂತನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ಹೇಳುವುದಕ್ಕೆ ಅವನ ಹತ್ತಿರ ಏನೂ ಇರುವುದಿಲ್ಲ. ಅವನ ಮೇಲೆ ವಿಶ್ವಾಸ ಇದ್ದರೆ ಅವನು ಏನು ಹೇಳುವ ಅವಶ್ಯಕತೆನೇ ಇಲ್ಲ. ನಾವೆಲ್ಲರೂ ಕೇವಲ ಪಾತ್ರಧಾರಿಗಳಷ್ಟೇ. ಇದನ್ನು ಅರಿಯದೆ ಮೂರ್ಖತನದಿಂದ ಸೂತ್ರಧಾರಿಗಳಂತೆ ವರ್ತಿಸಿದರೆ ದೊರೆತ ಪಾತ್ರವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ, ಇನ್ನೊಬ್ಬರನ್ನು ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಾ ಇರುತ್ತಾನೆ. ದೇವರು ಸ್ವಯಂ ಅಸ್ತಿತ್ವದಲ್ಲಿದ್ದಾನೆ. ಅವನಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಎಂದಿಗೂ ಸಾವು ಬರುವುದಿಲ್ಲ. ಅವನೇ ಎಲ್ಲವನ್ನು ಸೃಷ್ಟಿಸಿದವನು ಮತ್ತು ಅವನು ಆಡಿಸುತ್ತಾನೆ. ನೀನು ಆಡಬೇಕು ಅಷ್ಟೇ.